ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯರೇ, ರೋಗ ಸೌಖ್ಯಕ್ಕಾಗಿ ಪ್ರಾರ್ಥಿಸೋಣ. ನಾನು ಪ್ರಾರ್ಥಿಸುವಾಗ ನೀವು ಪ್ರಾರ್ಥನೆ ಮಾಡಬಹುದು. ಈ ಮಾಧ್ಯಮದ ಮುಖಾಂತರ ಇದನ್ನು ಯಾರು ನೋಡುತ್ತಿದ್ದಾರೋ, ಆಲಿಸುತ್ತಿದ್ದಾರೋ, ನಿಮ್ಮ ಕುಟುಂಬದಲ್ಲಿ ರೋಗಿಗಳಿದ್ದರೆ ಅಥವಾ ನೀವು ರೋಗದಿಂದ ನರಳುತ್ತಿದ್ದರೆ ಅದರ ಸೌಖ್ಯಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮ ಜೊತೆಗೆ ಪ್ರಾರ್ಥನೆ ಮಾಡಿ ದೇವರು ನಿಮಗೆ ಸೌಖ್ಯವನ್ನು, ಆರೋಗ್ಯ, ಭಾಗ್ಯವನ್ನು, ಶಾಂತಿಯನ್ನು, ಸಮಾಧಾನವನ್ನು ಅನುಗ್ರಹಿಸುವರಾಗಿದ್ದಾರೆ. ಏಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಮಥನು ಬರೆದ ಶುಭ ಸಂದೇಶ 8:14-17, ತರುವಾಯ ಯೇಸುಸ್ವಾಮಿ ಪೇತ್ರನ ಮನೆಗೆ ಬಂದರು. ಯೇಸುಸ್ವಾಮಿ ನಿಮ್ಮ ಮನೆಗೆ ಬರುತ್ತಾರೆ. ಅಲ್ಲಿ ಪೇತ್ರನ ಅತ್ತೆ ಜ್ವರದಿಂದ ಮಲಗಿರುವುದನ್ನು ಕಂಡರು. ಯೇಸು ಆಕೆಯ ಕೈ ಮುಟ್ಟಿದ್ದೇ ಜ್ವರ ಬಿಟ್ಟು ಹೋಯಿತು. ಆಕೆ ಎದ್ದು ಅವರನ್ನು ಸತ್ಕರಿಸಿದಳು. ಸಂಜೆಯಾಯಿತು. ದೆವ್ವ ಹಿಡಿದ ಅನೇಕರನ್ನು ಯೇಸುಸ್ವಾಮಿಯ ಬಳಿಗೆ ಕರೆತರಲಾಯಿತು. ಯೇಸು ತಮ್ಮ ಒಂದು ಮಾತಿನಿಂದಲೇ ದೆವ್ವಗಳನ್ನು ಬಿಡಿಸಿದರು. ಮಾತ್ರವಲ್ಲ, ಎಲ್ಲ ರೋಗ ಪೀಡಿತರೆಲ್ಲರನ್ನು ಗುಣಪಡಿಸಿದರು. ಹೀಗೆ ನನ್ನ ದುರ್ಬಲತೆಗಳನ್ನು ವಹಿಸಿಕೊಂಡನು, ನಮ್ಮ ರೋಗ ರುಜಿನಗಳನ್ನು ಆತನೇ ಪರಿಹರಿಸಿದನು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಯೇಸುಸ್ವಾಮಿ ಪೇತ್ರ ಮನೆಗೆ ಬಂದರು ಅಂದರೆ ದೇವರು ನಿಮ್ಮ ಮನೆಗೂ ಸಹ ಬರುತ್ತಾರೆ. ಪೇತ್ರನ ಅತ್ತೆಯನ್ನು ಗುಣಪಡಿಸಿದರು. ಆಕೆ ಜ್ವರದಿಂದ ನರಳುತ್ತಿದ್ದಳು. ಅವರು ಮುಟ್ಟಿದಾಕ್ಷಣ ಅವರ ರೋಗ ಗುಣವಾಯಿತು. ದೇವರ ಕೈ ನಿಮ್ಮನ್ನು ಮುಟ್ಟಿ ಗುಣಪಡಿಸಲಾಗದಂತೆ ಅದು ಮೋಟುಗೈಯಲ್ಲ ಪ್ರಿಯರೇ. ಆತನು ಗುಣಪಡಿಸಲು, ಗುಣಪಡಿಸುವ ಶಕ್ತಿ ಆತನಲ್ಲಿದೆ. ನಿಮ್ಮನ್ನು ಗುಣಪಡಿಸಲು ಆತನಿಗೆ ಮನಸ್ಸಿದೆ. ಅಷ್ಟೇ ನಾವು ಆತನಲ್ಲಿ ಪ್ರಾರ್ಥನೆ ಮಾಡಬೇಕು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡಿಕೊಂಡು ರೋಗ ಸೌಖ್ಯಕ್ಕಾಗಿ ನಾವು ಪ್ರಾರ್ಥಿಸಿದರೆ ದೇವರು ನಮ್ಮನ್ನು ಸಹ ಸೌಖ್ಯಪಡಿಸುತ್ತಾರೆ, ನಮ್ಮನ್ನು ಸಹ ಗುಣಪಡಿಸುತ್ತಾರೆ. ಅದಕ್ಕಾಗಿ ಪ್ರಾರ್ಥಿಸೋಣ. ಕರುಣಾಸಾಗರನಾದ ಯೇಸುವೆ, ವೈದ್ಯರಲ್ಲಿ ವೈದ್ಯನಾದ ನನ್ನ ರಕ್ಷಕನೇ, ನನ್ನ ಯೇಸುವೆ, ನನ್ನ ಜೊತೆಯೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನಿಮ್ಮನ್ನು ವಿಶ್ವಾಸಿಸುತ್ತೇನೆ. ನನ್ನ ರಕ್ಷಕರು, ನನ್ನ ಗುರುವು ಎಂದು ನಾನು ನಂಬಿದ್ದೇನೆ ಕರ್ತನೆ. ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ವಂದಿಸುತ್ತೇನೆ, ಸ್ತುತಿಸುತ್ತೇನೆ. ಓ ಯೇಸುವೆ, ದೈವಿಕ ವೈದ್ಯರೇ, ನಿಮ್ಮಲ್ಲಿ ವಿಶ್ವಾಸ, ನಂಬಿಕೆ ಮತ್ತು ಪ್ರೀತಿಯಿಂದ ಬಂದಿರುವ, ನಿನ್ನ ಕರೆಗಳಲ್ಲಿ ಒಪ್ಪಿಸಿರುವ ರೋಗಿಗಳನ್ನು ನೋಡಿ ಕರ್ತನೆ. ಈ ಮಾಧ್ಯಮದ ಮುಖಾಂತರ ಅನೇಕ ರೋಗಿಗಳು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಕರ್ತನೆ. ಕರ್ತೇಸುವೆ, ರೋಗದಿಂದ ನರಳುತ್ತಿರುವ ಅನೇಕರನ್ನು ನಿಮ್ಮ ಕರೆಗಳಲ್ಲಿ ನಾನು ಸಮರ್ಪಿಸುತ್ತೇನೆ. ಈ ರೋಗಿಗಳಲ್ಲಿ ಕನಿಕರೆಯಿಡುವ, ನಿನ್ನಲ್ಲಿ ಪ್ರಾರ್ಥಿಸುವ, ನಿಮ್ಮ ಕರೆಗಳಲ್ಲಿ ಒಪ್ಪಿಸಿರುವ ರೋಗಿಯ ವೇದನೆಯನ್ನು ನಿವಾರಿಸು. ಅನೇಕ ಔಷಧಿ ಮಾಡಿದರೂ ಕರ್ತನೇ ಗುಣವಾಗಲಿಲ್ಲ. ಅನೇಕ ದಿನ ಆಸ್ಪತ್ರೆಯಲ್ಲಿ ಇದ್ದರೂ ರೋಗ ಗುಣವಾಗಲಿಲ್ಲ. ಅನೇಕ ದ್ರವ್ಯಗಳಿಂದ ಆಸ್ಪತ್ರೆಗೆ ತಿರುಗಾಡುತ್ತಾ ಇದ್ದೇನೆ, ಏನೂ ಪ್ರಯೋಜನವಾಗಲಿಲ್ಲ ಕರ್ತನೆ. ಈ ರೋಗ ನಿಮಿತ್ತವಾಗಿ ಜೀವನವೇ ಬೇಸರವಾಗಿದೆ. ಇದರಲ್ಲಿ ನಾನು ನರಳುತ್ತಿದ್ದೇನೆ ಕರ್ತನೆ. ನನ್ನ ಜೀವನ ನನಗೆ ಅಸಹ್ಯವಾಗಿ ಬಿಟ್ಟಿದೆ.
ಪ್ರಭು ಯೇಸುವೆ. ಆದರೆ ಈ ಗಳಿಗೆಯಲ್ಲಿ ಒಂದು ವಿಶ್ವಾಸ ಮೂಡಿದೆ ಕರ್ತನೆ, ಅದೇ ವಿಶ್ವಾಸವು ನಿಮ್ಮ ಮೇಲೆ ಇಡುತ್ತಿದ್ದೇನೆ. ಅದೇ ವಿಶ್ವಾಸದಿಂದ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇನೆ ಕರ್ತನೆ. ಈ ಲೋಕದಲ್ಲಿ ನೀವು ಇರುವಾಗ ಎಷ್ಟೋ ಜನರನ್ನು ಮುಟ್ಟಿ ನೀವು ಗುಣಪಡಿಸ್ತಿದ್ರಿ. ಅದೇ ಪೂಜ್ಯ ಗಾಯಮಯ ಆಸ್ತದಿಂದ ನನ್ನನ್ನು ಸಹ ಮುಟ್ಟಿ ಕರ್ತನೆ. ರೋಗದಿಂದಲ್ಲ ನರಳುತ್ತಿರುವ ಪ್ರತಿಯೊಬ್ಬರನ್ನು ಮುಟ್ಟಿ ಕರ್ತನೆ, ಮತ್ತು ಅವರನ್ನು ಗುಣಪಡಿಸು. ನಿನಗೆ ಅಸಾಧ್ಯವಾದದ್ದು ಯಾವುದೇ ಇಲ್ಲ ಕರ್ತನೆ, ಎಲ್ಲವೂ ಸಾಧ್ಯ. ನನ್ನನ್ನು ಗುಣಪಡಿಸಲು, ಈ ರೋಗಿಗಳನ್ನು ಗುಣಪಡಿಸಲು ಒಂದೇ ಒಂದು ಕ್ಷಣ ಸಾಕು ದೇವರಿಗೆ. ಪ್ರಭುವೇ, ನಮ್ಮನ್ನು ಗುಣಪಡಿಸಿದೆವು. ಇನ್ನು ನಾವು ನಿಮ್ಮನ್ನು ಬಲವಾಗಿ ವಿಶ್ವಾಸಿಸಲು, ನಿಮ್ಮ ಮಾರ್ಗದಲ್ಲಿ ಜೀವಿಸಲು, ಈ ಮಹಿಮೆಯನ್ನು ನಮ್ಮ ಜೀವಿತದಲ್ಲಿ ಮಾಡು ಕರ್ತನೆ. ನಿನ್ನ ಆತ್ಮದ ಬಳೆಯನ್ನು ನಮ್ಮ ಮೇಲೆ ಸುರಿಸಿದೆವು. ನಿಮ್ಮ ಬಳಿಗೆ ಬಂದಿರುವ, ನಿಮ್ಮ ಕರಗಳಲ್ಲಿ ಒಪ್ಪಿಸಿರುವ ಎಲ್ಲಾ ರೋಗಗಳ ವೇದನೆಯನ್ನು ನಿವಾರಿಸು. ಸಂಪೂರ್ಣ ಆರೋಗ್ಯ ಭಾಗ್ಯವನ್ನು ಪಡೆಯಲು ನಿಮ್ಮ ಪವಿತ್ರ ಶಿಲುಬೆಯ ಪವಿತ್ರವಾದ ಪ್ರಭಾವ ಶಕ್ತಿಯನ್ನು ಇವರಲ್ಲಿ ಹರಿಸಿದೆವ. ನಿಮ್ಮ ಮಹಿಮೆಯ ಮುಖಾಂತರ ಇವರು ನಿಮ್ಮನ್ನು ಸ್ತುತಿಸಿ ಕೊಂಡಾಡಲು, ನಿಮ್ಮ ಚಿತ್ತದಂತೆ ಜೀವಿಸಲು, ಅವರನ್ನು ಬಲಪಡಿಸು. ಪವಿತ್ರಾತ್ಮರ ಪ್ರಸನ್ನತೆಯಲ್ಲಿ ಅವರು ಜೀವಿಸಲು ಅವರಿಗೆ ಕೃಪೆಯನ್ನು ಅನುಗ್ರಹಿಸಿ ಕರ್ತನೆ. ಅವರಿಗೆ ಸಂಪೂರ್ಣ ಆರೋಗ್ಯ ಭಾಗ್ಯವನ್ನು ಕರುಣಿಸಬೇಕೆಂದು ತಂದೆಯಾದ ದೇವರೇ, ನಜರೇತಿನ ಯೇಸು ಕ್ರಿಸ್ತರ ಪರಿಶುದ್ಧ ಪವಿತ್ರ ನಾಮದಲ್ಲಿ ಬೇಡುತ್ತಿದ್ದೇನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ಹಲ್ಲೆಲೂಯಾ.